ಜಿ ಟಿ ದೇವೇಗೌಡರು ವಾಸ್ತವವನ್ನು ಜನರ ಮುಂದಿಟ್ಟಿದ್ದಾರೆ ಹೀಗಂತ ಹೇಳಿರೋದು ಡಿ ಕೆ ಸುರೇಶ್. ಅವರ ನಾಯಕರು ಮಾಡಿದ್ದನ್ನು ಒಪ್ಪಿಕೊಳ್ಳಬೇಕು ಅಂತೇನಿಲ್ಲ, ವಾಸ್ತವವನ್ನು ಜನರ ಮುಂದಿಡೋ ಕೆಲಸವನ್ನು ಜಿ ಟಿ ದೇವೇಗೌಡರು ಮಾಡಿದ್ದಾರೆ, ಪಕ್ಷದಲ್ಲಿ ಮಾಡಿದ ಎಲ್ಲವನ್ನ ಒಪ್ಪಿಕೊಳ್ಳಬೇಕು ಅಂತಿಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲ ಪಕ್ಷದವರು ಫಲಾನುಭವಿಗಳಿದ್ದಾರೆ ಅಂತ ಹೇಳಿದ್ದಾರೆ, ಯಾಕೆ ಇದು ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಅಂತ. ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಪರ ಏನು ಬ್ಯಾಟಿಂಗ್ ಮಾಡಿದ್ರು ಅದಕ್ಕೆ ಡಿ ಕೆ ಸುರೇಶ್ ಪ್ರತಿಕ್ರಿಯಿಸಿರೋ ಇಲ್ಲ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಅವ್ರ ಪಕ್ಷದ ಆಂತರಿಕ ವಿಚಾರ, ಅವ್ರ ಪಕ್ಷದ ಅವ್ರಿಗೂ ಕೂಡ ಸ್ವತಂತ್ರ ಅಂತಕ್ಕಂಥದ್ದು ಇದೆ. ಎಲ್ಲವನ್ನೂ ಕೂಡ ಅವ್ರು ಮಾಡಿದ್ದನ್ನೆಲ್ಲ ಅವ್ರ ನಾಯಕರು ಮಾಡಿದ್ದನ್ನ ಎಲ್ಲ ಒಪ್ಕೋಬೇಕು ಅಂತಕ್ಕಂಥದ್ದಿಲ್ಲ. ಅವರು ಇರ್ತಕ್ಕಂಥ ವಾಸ್ತವತೆಯನ್ನ ಜನರ ಮುಂದೆ ಹೇಳುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರು ಹೇಳಿರುವಂಥದ್ದು ಎಲ್ಲರೂ ಕೂಡ ಇದರಲ್ಲಿ ಅಪರಾಧಿಗಳಿದ್ದಾರೆ, ಎಲ್ಲರೂ ಕೂಡ ಬೆನಿಫಿಷರೀಸ್ ಇದ್ದಾರೆ ಅಂತ ಜಿ ಟಿ ದೇವೇಗೌಡರು ಹೇಳಿದ್ದಾರೆ. ಎಲ್ಲ ಪಕ್ಷದವರು ಕೂಡ ಬೆನಿಫಿಷರೀಸ್ ಇದ್ದಾರೆ, ಜೊತೆಗೆ ಸರ್ಕಾರದ ನಿಯಮದಂತೆ ಇದು ತೀರ್ಮಾನ ಆಗಿರುವಂಥದ್ದು. ಇದಾಗಿರುವಂಥದ್ದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿನಲ್ಲೇ ಆಗಿದೆ. ಸೊ ಹಾಗಾಗಿ ಇದನ್ನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.